ಉದಯ ಮಠದ ಪರಮ ಪೂಜ್ಯ ಶ್ರೀಗಳಾದಂತ ಮುರುಡಾನಂದ ಸ್ವಾಮೀಜಿಯವರಿಗೂ ಹಾಗೂ ಈಗ ತಾನೇ ತಮ್ಮ ಮಾತಿನಿಂದ ಮಾಡಿದಂತಹ ಮುಡುಕನ್ಪುರದ ಷಡಕ್ಷರ ದೇಶಿಕೇಂದ್ರ ಸ್ವಾಮೀಜಿಯವರು, ದಾವಣಗೆರೆ ಪಟ್ಟಣ ಮತ್ತು ಭಿಕ್ಷದ ಸ್ವಾಮೀಜಿಯವರು, ವೇದಿಕೆಯಲ್ಲಿರುವಂಥ ಎಲ್ಲ ಹರಗುರು ಚರಮೂರ್ತಿಗಳು, ಊರಿನ ಗೌಡರು, ಯಜಮಾನರು ಮತ್ತು ಬಂದಿರುವಂಥ ಅಕ್ಕಪಕ್ಕದ ಬಂಧುಗಳು ಮತ್ತು ಶರಣರು ಮತ್ತು ಇಲ್ಲಿ ಪತ್ರಿಕಾ ಮಿತ್ರರು ಎಲ್ಲ ಶರಣೆಯರೇ. ಇದೊಂದು ತುದಿನ ಅಂತ ನಾವು ಹೇಳ್ಬೋದು. ಯಾಕಂದರೆ 103 ವರ್ಷದ ಈ ಒಂದು ಮಠಕ್ಕೆ ಅಷ್ಟೇ ಒಂದು ವಿಶ್ವಾಸವಾಗಿ ಮತ್ತು ಅಷ್ಟೇ ಉತ್ಸಾಹದಿಂದ ಪ್ರತಿ ವರ್ಷ 60-70 ವರ್ಷ ಆಗಿದೆ ಈ ಬಸವ ಜಯಂತಿಯಿಂದ ಇಷ್ಟೇ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ. ಹಿಂದಿನ ದಿನಗಳಲ್ಲಿ ಈಗ ಅವ್ರು ಯಾರು ಇಲ್ಲ, ಹಿಂದಿನ ದಿನಗಳಲ್ಲಿ ಇವತ್ತು ಬಸವ ಜಯಂತಿ, ಮಾರನೇ ದಿವಸ ಓಕಳಿ, ಮತ್ತೆ ನಾಟಕ, ಒಂದೇ ನಾಟಕ ತಾರಕಾಸುರ ನಾಟಕ ಅಂತ ಅದೊಂದು ಕಲ್ತಿರ್ತಿದ್ರು. ಇವತ್ತು ಯಾರೂ ಇಲ್ಲ ಅವರು, ಆದರೂ ಸಹ ಊರ ಜನ ಎಲ್ಲ ಸೇರಿ ಹಬ್ಬದ ವಾತಾವರಣವಾಗಿ ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ರು. ಹಾಗೆ ಇದು ಸಹ ಈಗಲೂ ಸಹ ಅದು ಈ ಊರಿನಲ್ಲಿ ನಡ್ಕೊಂಬಂದಿದೆ. ಮತ್ತು ಈ ಒಂದು ಇದಕ್ಕೆ ಊರಿನ ಎಲ್ಲರೂ ಕೈ ಜೋಡಿಸಿರೋದ್ರಿಂದ, ಸಮಾಜದ ಬಂಧುಗಳೆಲ್ಲರೂ ಕೈ ಜೋಡಿಸಿದ್ದಾರೆ. ಅದರಿಂದ ಇದು ಬಹಳ ಯಶಸ್ವಿಯಾಗಿದೆ. ಮತ್ತು ಸಂಜೆ ಸಹ ಒಂದು ಮೆರವಣಿಗೆ ಇದೆ, ಪರಮ ಪೂಜ್ಯ ಶ್ರೀಗಳ ಒಂದು ಭಾವಚಿತ್ರವನ್ನಿಟ್ಟು. ಹಾಗೆ ಈಗ ಪರಮ ಪೂಜ್ಯ ಶ್ರೀಗಳು ತಿಳಿಸಿದರು, ಭಿಕ್ಷದ ಮಠಗಳು ಅಂದರೆ ಭಿಕ್ಷವನ್ನು ಮಾಡಿ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಊಟವನ್ನು ಹಾಕುವಂಥದ್ದು. ಅದು ಈ ಭಾಗ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಅದು ನಡೀತಾ ಇದೆ. ಯಾಕಂದರೆ ನಮ್ಮ ಕೊಡಗಿನಲ್ಲಿ ನಾವು ಕೊಡಗಿನವರಾದ್ರೆ ಕೊಡಗನ್ನು ಆಳಿದ ರಾಜ ವೀರಶೈವರು ಲಿಂಗಾಯಿತು, ದೊಡ್ಡ ವೀರರಾಜ, ಲಿಂಗರಾಜ, ದೇವರಾಜರು ಅಂತ ಅಂದ್ಬಿಟ್ಟು ಅವರು ಪ್ರತಿಯೊಂದು ಮಠಗಳಿಗೂ ಉಂಬಳಿ ಕೇಳಿಕೊಡೋದು, ಉಂಬಳಿ ಕೊಡೋದು ಅಂತ ನಮ್ಮಲ್ಲಿ ಭಾಷೆ. ಅಲ್ಲಿ ಪ್ರತಿ ಮಠಕ್ಕೂ 100 ಎಕರೆ ಜಮೀನನ್ನು ಕೊಟ್ಟಿರ್ತಿದ್ರು. ಅದರಲ್ಲಿ ಬಂದಂಥ ಉತ್ಪತ್ತಿಯನ್ನು ಮಠಕ್ಕೆ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದವನ್ನು ಕೊಡುವಂಥ ವ್ಯವಸ್ಥೆ ಇವತ್ತು ಅಲ್ಲಿ ಇತ್ತು. ಹಿಂದಿನ ದಿನಗಳಲ್ಲೆಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಆಸ್ತಿ ಮಾತ್ರ ಹಾಗೇ ಇದೆ. ಹಾಗಾಗಿ ಭಾರಿ ಭಾರಿ ಆಸ್ತಿ ಇರುವಂಥ ಮಠಗಳು ಇಲ್ಲಿ, ಮಠಗಳಿಗೆ ಆಸ್ತಿ ಎಲ್ಲ ಕಡಿಮೆ, ಊರಿನ ಭಕ್ತಾದಿಗಳೇ ಆಸ್ತಿ. ಅವರು ಇವತ್ತು ಅವರು ಭಿಕ್ಷೆ ಮಾಡಿ ತರಬೇಕು, ಅದನ್ನು ಪ್ರಸಾದ ಅಂತ ಬಂದಂಥ ಭಕ್ತಾದಿಗಳು ಅದನ್ನು ಪ್ರಸಾದ ಅಂತ ಹೋಗಬೇಕು. ಈ ಪದ್ಧತಿ ಇಂದೂ ಸಹ ಇದೆ. ನಾನು ಕಣ್ಣಲ್ಲಿ ನೋಡಿದಂಥದ್ದು ತೇರಮಳ್ಳಿ ಮತ್ತು ನಮ್ಮ ಕಾಮಗೇರಿನಲ್ಲಿ, ಬೇರೆ ಊರುಗಳಲ್ಲಿ ಗೊತ್ತಿಲ್ಲ ನನಗೆ. ಹಾಗೆ ಅಂಥ ಒಂದು ಒಂದು ಶಿಷ್ಟಾಚಾರ, ಆ ಒಂದು ಸಂಪ್ರದಾಯ ಈ 21ನೇ ಇಸವಿನಲ್ಲೂ ನಡೀತಾ ಇದೆ ಅಂದರೆ ಆ ಒಂದು ಪರಪೂಜ್ಯ ಶ್ರೀಗಳ ಬಗ್ಗೆ ಎಷ್ಟು ಗೌರವ, ಆ ಮಠದ ದೇವನೂರ ಬಗ್ಗೆ, ಭಿಕ್ಷದ ಮಠ, ಗುರುಮಲ್ಲೇಶ್ವರ ದಾಸೋಹ ಮಠ ಅಂತ ಇರುವಂಥ ಮಠದ ಒಂದು ಹೆಸರನ್ನು ಉಳಿಸ್ಲಿಕ್ಕಾಗಿ ಅಲ್ಲಿ ಬಂದಂಥ ಸ್ವಾಮೀಜಿಯವರು, ಈಗ ನಮ್ಮ ಪರಪೂಜ್ಯ ಶ್ರೀಗಳು ನಮ್ಮ ಭಿಕ್ಷದ ಮಠ ಇರ್ಬೋದು ಮತ್ತು ಪಟ್ಟದ ಮಠ ಇರ್ಬೋದು, ಭಾಳ ಇಬ್ಬರು ಯುವಕರಾಗಿದ್ದರೂ ಸಹ ಅವರಲ್ಲಿ ಒಂದು ಭಕ್ತಿಭಾವ ಇದೆ, ಬಂದಂಥ ಜನರನ್ನ ಆಧರಿಸುವಂಥ ಗುಣಗಳಿದೆ, ಮಠಗಳನ್ನು ಮಠವನ್ನು ಶ್ರೇಯಸ್ಸಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಭಾವನೆ ಇರೋದರಿಂದ ಭಿಕ್ಷದ ಮಠದಲ್ಲೂ ನಡೀತಾ ಇದೆ ಮತ್ತು ಪಟ್ಟದ ಮಠದಲ್ಲೂ ನಡೀತಾ ಇದೆ. ಹಾಗಾಗಿ ಇವರಿಗೆ ನಾವು ನಿಜವಾಗಿಯೂ ಅಂದನೆ ತಿಳಿಸ್ಬೇಕು, ಇದಕ್ಕೆ ನಾವೆಲ್ಲ ಸಹಕಾರವನ್ನು ಕೊಡಬೇಕು ಮತ್ತು ಆ ಮಠಗಳು ಮುಂದುವರೆದಷ್ಟು ನಾವು ಒಳ್ಳೆಯದು. ಯಾಕಂದರೆ ಇಂತಹ ಪಡ್ಕೊಂಡ ಶ್ರೀಗಳು ಹೇಳಿದ್ರು, ನಮ್ಮ ಮಹದೇಶ್ವರ ಭಟ್ಟ ಸ್ವಾಮಿಗಳು, ಎಷ್ಟು ಹೆಚ್ಚು ಶಿಕ್ಷಣ ಸಮಸ್ಯೆಗಳು ಇರೋದು ನಮ್ಮ ಮಠಮಾನ್ಯಗಳ ಜೊತೆ. ಯಾಕಂದರೆ ಮಠಮಾನ್ಯಗಳು ಇರೋದರಿಂದ ಇವತ್ತು ಈ ಭಾಗಗಳಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ನಡೆದಿದೆ. ಇವತ್ತು ಸುತ್ತೂರು ಮಠ ಇರ್ಬೋದು, ಸಿದ್ಧಗಂಗಾ ಮಠ ಇರ್ಬೋದು, ಅನ್ನದಾಸೋಹ, ಶಿಕ್ಷಣ ದಾಸೋಹ ಎರಡನ್ನೂ ಮಾಡುವಂಥದ್ದು ನಮ್ಮ ಮಠ. ಇವತ್ತು ಸರ್ಕಾರಗಳು ಹೇಳ್ಬೋದು, ವಿರೋಧ ಪಕ್ಷದವ್ರು ಹೇಳ್ಬೋದು, ನೀವು ಮಠಗಳಿಗೆ ಹೆಚ್ಚಿಗೆ ಕೊಟ್ಟರಿ, ನೀವು ಮಠಗಳಿಗೆ ಯಾಕೆ ಅಷ್ಟು ಕೊಡ್ತಾ ಇದ್ದೀರಿ ಹಾಗೆ ಅಂತ. ಇವತ್ತು ಆ ಮಠ ಮಾಡ್ತಾ ಇರೋ ಕೆಲಸನ ಯಾವ ಒಬ್ಬ ವ್ಯಕ್ತಿಯೂ ಮಾಡ್ತಾ ಇಲ್ಲ, ಯಾವ ಸಂಘ ಸಂಸ್ಥೆಗಳು ಮಾಡ್ತಾ ಇಲ್ಲ, ಮತ್ತು ಸರ್ಕಾರವೂ ಮಾಡ್ತಾ ಇಲ್ಲ. ಇವತ್ತು ಯಾರು ಹೋದ್ರೂ ಅದೇ ಈಗ ಅವ್ರು ಹೇಳಿದ್ರು, ನಮ್ಮ ಪರಮಪೂಜ್ಯ ಶ್ರೀಗಳು ಕೋವಿಡಲ್ಲಿ ಏನಾಯ್ತು ಅಂತ, ಪ್ರತಿಯೊಂದು ಮಠದಲ್ಲಿಯೂ ಅದರಲ್ಲೂ ಸಿದ್ಧಗಂಗಾ ಮಠದ ಬಗ್ಗೆ ಅಲ್ಲಿ ನಮಗೆ ಹೇಳಿದ್ರು, ಅಲ್ಲಿ ಅಡುಗೆ ತಯಾರು ಮಾಡಿ ಆ ಬಸ್ ಇದರಲ್ಲಿ ಆ ಜಂಕ್ಷನಲ್ಲಿ ನಿಂತ್ಕೊಂಡು ನಡೆದು ಹೋಗ್ತಾ ಇದ್ರು, ಉತ್ತರ ಕರ್ನಾಟಕಕ್ಕೆ ನಡೆದು ಹೋಗ್ತಾ ಇದ್ರು. ಯಾಕೆಂದ್ರೆ ಅಲ್ಲಿ ಬೆಂಗಳೂರಿನಲ್ಲಿ ಕೋವಿಡ್ ಜಾಸ್ತಿ ಆಯಿತು, ನೀವೆಲ್ಲ ಹೋಗ್ಬೇಕು ಅಂದಾಗ ಇಲ್ಲಿ ನಮಗೆ ವಾತಾವರಣ ಸುಖಕರವಾಗಿಲ್ಲ ಅಂತ ಅವ್ರು ನಡೆದು ಹೋಗ್ತಾ ಇದ್ರು. ಅವ್ರಿಗೆ ಊಟ ಬೇಕು,
ಆಗ ಇವರು ಅಲ್ಲಿ ಆ ಜನಸಂದ್ರಲ್ಲಿ ನಿಂತು ಅವರಿಗೆ ಆಹಾರದ ಪ್ಯಾಕೆಟ್ಗಳನ್ನ ಕಳಿಸ್ತಾ ಇದ್ರು, ಕೊಡ್ತಾ ಇದ್ರು. ಅದನ್ನ ಯಾರು ಮಾಡಿದ್ರು? ಸಂಘ ಸಂಸ್ಥೆಗಳು ಮಾಡಿರ್ಬೋದು, ಅಲ್ಪ ಸ್ವಲ್ಪ ಮಾಡಿ ಸತತವಾಗಿ ತಿಂಗಳನ್ನು ಗಟ್ಟಲೆ ಸಾವಿರಾರು ಇದನ್ನ ಹೇಗೆ ಮಾಡಿದ್ರು, ಅದು ಹೇಗೆ ಬಂತು, ಅವ್ರಿಗೆ ಎಲ್ಲಿ ಸಂಪನ್ಮೂಲ ಸಿಕ್ತು ಅದನ್ನು ಯಾರು ವಿಚಾರಿಸೋದಿಲ್ಲ. ನೀವು ಮಠಗಳಿಗೆ ದುಡ್ಡು ಕೊಟ್ಟರೆ ಮಠ ಇಂಪ್ರೂವ್ ಮಾಡಿದ್ರು, ಮಾನ್ಯ ಈಗ ರಾಜಕೀಯ ಬೇಡ ಇಲ್ಲಿ, ಆದರೂ ಸಹ ಆ ಮಾತುಗಳನ್ನ ಇದು ಮಾಡ್ತಾರೆ. ನಮ್ಮ ಮಠ ಮಾನ್ಯಗಳು ಮುಂದುವರೆದ್ರೆ ನಮ್ಮ ಊರು ಮುಂದುವರೆದಂತೆ. ಇಲ್ಲಿ ಜಾತಿ ಭೇದ ಪಕ್ಷ ಭೇದ ನಮ್ಮ ಮಠಗಳಲ್ಲಿಲ್ಲ. ಯಾಕೆಂದರೆ ಬಂದಂಥ ಭಕ್ತಾದಿನ ಅವನು ಭಕ್ತ ಅನ್ನುವ ಭಾವನೆಯಿಂದಲೇ ಅವರಿಗೆ ಎಲ್ಲ ರೀತಿಯಾದ ಉಪಚಾರವನ್ನು ಮಾಡ್ತಾರೆ. ಈಗ ನಮ್ಮ ಮಠಗಳಿಗೆ, ನಮ್ಮದು ಚಿಕ್ಕ ಮಠ, ಅದು ವಿಶ್ವದ ಮಠ ಇರಬಹುದು, ಈ ಒಂದು ಪರ್ಸೆಂಟ್ ಟೈಮಲ್ಲಿ 300-400-500 ಜನ ಬರ್ತಾರೆ. ಇಲ್ಲೊಂದು ಮಠ ಇದೆ, ಸ್ವಲ್ಪ ಅವರು ಊಟಕ್ಕೆ ಬರದೇ ಇದ್ರು ಒಂದು ತಂಗಿ ಸ್ವಲ್ಪ ವಿಶ್ರಾಂತಿ ತಗೊಂಡು ನಡೆದೋಗಂಥವ್ರು ಬರ್ತಾರೆ. ಆವಾಗ ಊರಿನ ಜನ ಎಲ್ಲ ಸೇರಿ ಅವ್ರಿಗೆ ಏನು ಬೇಕು ಅದನ್ನು ಸೌಕರ್ಯ ಮಾಡಿ ಕಳಿಸ್ತಾರೆ. ಪರಮ ಪೂಜ್ಯ ಶ್ರೀಗಳು ಸಹ ಇಬ್ಬರು ಚಿಕ್ಕವರಾದ್ರೂ, ವಯಸ್ಸಿನಲ್ಲಿ ಚಿಕ್ಕವರಾದ್ರೂ ಸಹ ಅವ್ರು ಮಾಡಬೇಕು ಅನ್ನೋ ಉತ್ಸಾಹದಿಂದ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಯುವಕರಿದ್ದಾರೆ, ಅವ್ರಿಗೆ ಇದ್ರ ಬಗ್ಗೆ ಅರಿವಾಗುತ್ತೆ. ಮುಂದಿನ ದಿನದಲ್ಲಿ ಅವರು ಬಸವನ ಬಗ್ಗೆ ಆ ದಾರಿ ನಡೆಯಕ್ಕೆ ಉಪಯೋಗ ಆಗುತ್ತೆ. ಈಗೇನಾಗಿದೆ, ಮೊದಲಿನ ಕಾಲದಲ್ಲಿ ದಾಸೋಹ ಇದು ಇದಕ್ಕೆ ನಮ್ಮ ಮಠಗಳು ಜಾಸ್ತಿ ಪ್ರಸಿದ್ಧಿಯಾಗಿದ್ದು, ಈಗ ಕಾಲ ಬದಲಾಗಿದೆ. ನಾವು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಮುಂದೆ ಬಂದರೆ ಮಾತ್ರ ನಮ್ಮ ಸಮಾಜವನ್ನು ಮುಂದೆ ತಗೋಗ್ಬೋದು. ಈ ನಿಟ್ಟಿನಲ್ಲಿ ನಾನು ಯಾರು ಈ ಯುವಕರಿಗೆ ಹೇಳೋದಂದರೆ, ಎಲ್ಲರೂ ಒಗ್ಗಟ್ಟಾಗಿ, ನಮ್ಮಲ್ಲಿ ಬೌದ್ಧರ ಸಮಾಜರಿದ್ದರು ತುಂಬ ಒಗ್ಗಟ್ಟಿನ ಕೊರತೆ ಇದೆ. ಆದ್ದರಿಂದ ಯುವಕರು ಎಲ್ಲ ಮನಸ್ಸು ಮಾಡಿ ಮುಂದಿನ ದಿನದಲ್ಲಾದರೂ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ನಮ್ಮ ಸಮಾಜವನ್ನು ಬೆಳೆಸೋಣ ಅಂತ ಹೇಳ್ತಾ ನಮ್ಮ ದಾರಿ ಮಾಡೋ ಮಾತು.